नमस्कार फ्रेंड्स, श्रावणी अड़े मन के स्वागत। इवते ना अवलक्कियिंद हप्पळ माड्ता इद्दीवि। ई हप्पळ माडोके यावदे रीतिया मुंचितवागि तयारी माडोदु बेकागे इल्ल, तुंबा ईजी आगि हागे इन्स्टंट आगि ई हप्पळ नावु माडबहुदु। हागे हप्पळ राउंड आगि बरोकु कूड ओंदु ट्रिक ई वीडियोदल्लि नावु नोडोण। सो हागागि ई वीडियो निमगे तुंबा यूस्फुल आगलिदे फ्रेंड्स। ಮತ್ತೆ ತಡ ಯಾಕೆ ಈ ರುಚಿಯಾಗಿರೋ ಗರಿಗರಿಯಾಗಿರೋ ರೌಂಡ್ ಆಗಿರೋ ಅವಲಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಅವಲಕ್ಕಿ ಹಪ್ಪಳ ಮಾಡೋಕೆ ನಮಗೆ ಇಲ್ಲಿ 1 ಕಪ್ ಅವಲಕ್ಕಿ, 1 ಚಮಚ ಬಿಡಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ, 4 ರಿಂದ 5 ಹಸಿ ಮೆಣಸಿನಕಾಯಿ, 10 ರಿಂದ 12 ಬೆಳ್ಳುಳ್ಳಿ ಎಸಳು, ಅರ್ಧ ಚಮಚ ಅಜವಾನ ಅಂದ್ರೆ ಓಂ ಕಾಳು, ಮತ್ತೆ 1 ಚಮಚಷ್ಟು ಜೀರಿಗೆ ಬೇಕಾಗುತ್ತೆ। ಮೊದಲಿಗೆ ಈ ಅವಲಕ್ಕಿಯನ್ನು ಕ್ಲೀನ್ ಮಾಡ್ಕೊಂಡು 2-3 ನೀರಿನಿಂದ ಚೆನ್ನಾಗಿ ತೊಳಿಬೇಕು। ಅವಲಕ್ಕಿ ಎಷ್ಟು ಚೆನ್ನಾಗಿ ನಾವು ತೊಳಿತೀವಿ ನೋಡಿ, ಅಷ್ಟೇ ವೈಟ್ ಆಗಿ ನಮ್ಮ ಹಪ್ಪಳ ಕೂಡ ಬರುತ್ತೆ। ಸೋ ಅದಕ್ಕೆ ಇದನ್ನು 2-3 ನೀರಿನಿಂದ ಇವಾಗ ಕ್ಲೀನ್ ಆಗಿ ತೊಳ್ಕೊಂಡು ಬಿಡೋಣ। ತೊಳೆದಿರೋ ನೀರನ್ನು ಈ ರೀತಿ ಬಸ್ದು ತಿರ್ಗಾ ನೀರು ಹಾಕಿ ಇದೇ ರೀತಿ 2-3 ಸತಿ ನೀರು ಹಾಕಿ ಇದನ್ನು ಕ್ಲೀನ್ ಆಗಿ ತೊಳ್ಕೊಬೇಕು। ಇವಾಗ ಇದರಲ್ಲಿನ ಎಲ್ಲ ನೀರು ಬಸ್ದು ಅವಲಕ್ಕಿ ಚೆನ್ನಾಗಿ ಕ್ಲೀನ್ ಆಗಿದೆ। ಸೊ ಅವಲಕ್ಕಿಯನ್ನು ಒಂದು ಬೇರೆ ಬೌಲ್ನಲ್ಲಿ ತೊಗೊಂಡು ಅದರಲ್ಲಿ 1 ಕಪ್ನಷ್ಟು ನೀರು ಹಾಕಿ ಅವಲಕ್ಕಿಯನ್ನು ನೆನೆಯೋಕ್ಕೆ ಬಿಡಬೇಕು। ಸೊ ನಾವು ಯಾವ ಕಪ್ನಿಂದ ಅವಲಕ್ಕಿ ಮೆಜರ್ ಮಾಡಿರ್ತೀವಿ ನೋಡಿ, ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಹಾಕ್ಕೊಬೇಕು। ನೀರು ಹಾಕಿದ ಮೇಲೆ ಲೀಡ್ ಕ್ಲೋಸ್ ಮಾಡಿ 10 ನಿಮಿಷ ಈ ಅವಲಕ್ಕಿಯನ್ನು ನೆನೆಯೋಕ್ಕೆ ಬಿಡೋಣ। ಅವಲಕ್ಕಿ ನೆನೀತಾ ಇರಲಿ ಅಲ್ಲಿವರೆಗೂ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳೋಣ। ಇದನ್ನು ತುಂಬ ಫೈನ್ ಆಗಿ ಗ್ರೈಂಡ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಜಸ್ಟ್ ನೋಡಿ ಈ ರೀತಿ ತುಂಡು ತುಂಡಾದರೆ ಸಾಕಾಗತ್ತೆ। ಇದನ್ನು ಇವಾಗ ಒಂದು ಬಟ್ಟಲದಲ್ಲಿ ಸೈಡ್ ತೆಗೆದಿಡೋಣ। ಈ ಕಡೆ ನಮ್ಮ ಅವಲಕ್ಕಿ ಕೂಡ ನೆನೆದಿದೆ, ನೀವು ನೋಡ್ತಾ ಇರ್ಬೋದು। ಕೈನಿಂದ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿದರೂ ಕೂಡ ಇದು ಚೆನ್ನಾಗಿ ಪೇಸ್ಟ್ ಆಗ್ತಾ ಇದೆ। ಸೊ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ। ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ಇದರಲ್ಲಿ 1/2 ಕಪ್ನಷ್ಟು ನೀರು ಹಾಕೋಣ। ನೀರು ಹಾಕಿದ ಮೇಲೆ ಇದನ್ನ ತಿರುಗಾ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಣ। ಸೊ ನೋಡಿ ಎಷ್ಟು ಸ್ಮೂತ್ ಆಗಿ ಪೇಸ್ಟ್ ರೆಡಿ ಆಗಿದೆ। ಇದನ್ನ ಒಂದು ದೊಡ್ಡ ಬಾಂಡ್ಲೆಯಲ್ಲಿ ಸೈಡ್ ಎತ್ತಿಡೋಣ। ಇವಾಗ ಉಳಿದಿರೋ ಅವಲಕ್ಕಿಯನ್ನು ಕೂಡ ಇದೇ ರೀತಿ 1/2 ಕಪ್ನಷ್ಟು ನೀರು ಹಾಕಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ। ಸೊ ನೋಡಿ ಇದು ಗ್ರೈಂಡ್ ಮಾಡಿ ಆಗಿದೆ। ಇವಾಗ ಇದನ್ನು ಸಹ ಅದೇ ಬಾಂಡ್ಲೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ। ಮಿಕ್ಸಿ ಜಾರಿನಲ್ಲಿ ಸ್ವಲ್ಪನಾದರೂ ಮಿಕ್ಸ್ಚರ್ ಅಂಟೇ ಬಿಡುತ್ತೆ, ಸೊ ಅದಕ್ಕೆ ಏನು ಮಾಡಿರಿ ಅಂದರೆ 1/2 ಕಪ್ನಷ್ಟು ನೀರು ಹಾಕಿ ಅದನ್ನು ತಿರುಗಾ ಗ್ರೈಂಡ್ ಮಾಡಿ, ಗ್ರೈಂಡ್ ಮಾಡಿರೋ ಆ ನೀರು ಬಾಂಡ್ಲೆಯಲ್ಲಿ ಮಿಕ್ಸ್ ಮಾಡಿಬಿಡಿ। ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ನಾವು ಅವಲಕ್ಕಿ ನೆನೆಸ್ಬೇಕಾದ್ರೆ 1 ಕಪ್ನಷ್ಟು ನೀರು, ಮತ್ತು ಅವಲಕ್ಕಿ ಗ್ರೈಂಡ್ ಮಾಡಬೇಕಾದ್ರೆ 1 ಕಪ್ನಷ್ಟು ನೀರು, ಅಂದರೆ ಟೋಟಲ್ ಆಗಿ ಇಲ್ಲಿವರೆಗೂ ನಾವು 2 ಕಪ್ನಷ್ಟು ನೀರು ಯೂಸ್ ಮಾಡಿದ್ದೀವಿ। ಇದನ್ನು ಸ್ಪೂನ್ನಿಂದ ಅಥವಾ ವಿಸ್ಕರ್ ಇರುತ್ತೆ ಅಲ್ಲ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ। 1 ಚಮಚ ಬಿಳಿ ಎಳ್ಳು ಫ್ರೆಂಡ್ಸ್, ನಿಮಗೆ ಬೇಕಂದರೆ ಇದರಲ್ಲಿ ನೀವು ಗಸಗಸೆ ಕೂಡ ಹಾಕ್ಬೋದು। ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಇಲ್ಲಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ಇದರಲ್ಲಿ ನಾವು ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ। 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ। ಇಲ್ಲಿ ನಾನು 3 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ, ಆಗಲೇ 2 ಕಪ್ ಮತ್ತು ಇವಾಗ 3 ಕಪ್, ಅಂದರೆ ಟೋಟಲ್ ಆಗಿ ನಾವು ಈ ಹಪ್ಪಳ ಮಾಡೋಕ್ಕೆ 5 ಕಪ್ನಷ್ಟು ನೀರು ಯೂಸ್ ಮಾಡಿದ್ದೀವಿ। ಸೊ ಪರ್ಫೆಕ್ಟ್ ಮೆಜರ್ಮೆಂಟ್, ಅಂದರೆ 1 ಕಪ್ ಅವಲಕ್ಕಿಗೆ 5 ಕಪ್ನಷ್ಟು ನೀರು, ಈ ಮೆಜರ್ಮೆಂಟ್ ಪ್ರಕಾರ ನೀವು ಹಪ್ಪಳ ಮಾಡಿದರೆ ಹಪ್ಪಳ ಕೆಡೋ ಸಾಧ್ಯತೆ 0% ಇರುತ್ತೆ ಫ್ರೆಂಡ್ಸ್। ಸೊ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ। ಇವಾಗ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಹಸಿಮೆಣಸಿನಕಾಯಿ ಪೇಸ್ಟ್, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ। ಅವಲಕ್ಕಿ ಹಪ್ಪಳ ಮಾಡೋದು ಅರ್ಧ ಪ್ರೊಸೀಜರ್ ಮುಗಿದಿದೆ। ಇವಾಗ ಹಪ್ಪಳ ರೌಂಡ್ ಆಗಿ ಬರಬೇಕು ಅಂದರೆ ಒಂದು ಟ್ರಿಕ್ ಹೇಳ್ತೇನೆ ಅಂತ ಹೇಳಿದ್ದೆ, ಸೊ ಆ ಟ್ರಿಕ್ ಏನಿದೆ ಅಂತ ನೋಡೋಣ। ನಮ್ಮ ಮನೆಯಲ್ಲಿ ಈ ರೀತಿ ಪಾರ್ಸೆಲ್ ಡಬ್ಬ ಇದೇ ಇರುತ್ತೆ। ಸೊ ಏನು ಮಾಡಬೇಕು ಅಂದರೆ ಗ್ಯಾಸ್ ಆನ್ ಮಾಡಿ ಚಾಕು ಬಿಸಿ ಮಾಡಿಕೊಂಡು ಈ ಡಬ್ಬಿಯನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು। ಸೊ ರೌಂಡಾಗಿ ಈ ರೀತಿ ಕಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಎಜ್ ಬಿಟ್ಟು
ಚೌಕಾಗೆ ಈ ರೀತಿ ಹ್ಯಾಂಡಲ್ ರೀತಿ ಮಾಡ್ಕೊಬೇಕು. ಹಪ್ಪಳ ರೌಂಡ್ ಆಗಿ ಬರೋಕೆ ನಮ್ಮ ಹೋಮ್ ಮೇಡ್ ಸಾಚಾರ್ ರೆಡಿ ಇದೆ ಫ್ರೆಂಡ್ಸ್. ಸೂಪರ್ ಆಗಿದೆ ಅಲ್ವಾ ಟ್ರಿಕ್? ಇವಾಗ ಹಪ್ಪಳದ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾವು ಆಗಲೇ ರೆಡಿ ಮಾಡಿಟ್ಟಿದ್ವಲ್ಲ ಮಿಕ್ಸ್ಚರ್, ಅದನ್ನು ಇವಾಗ ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊಬೇಕು. ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಕೊಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೆಳಗಡೆ ಇದು ಗಟ್ಟಿ ಆಗಿಬಿಡುತ್ತೆ, ಸೊ ಅದರಿಂದ ಇದು ಹೊತ್ತೋ ಸಾಧ್ಯತೆ ಇರುತ್ತೆ. ಈ ಮಿಕ್ಸ್ಚರ್ ಚೆನ್ನಾಗಿ ಥಿಕ್ ಆಗಬೇಕು, ಸೊ ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೊಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ರೀತಿ ಕೈ ಆಡಿಸ್ತಾನೆ ನಾನು, ಇವಾಗ 5 ನಿಮಿಷ ಆಯಿತು. ಸೊ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಇದು, ಒಂದು ಸ್ವಲ್ಪ ಅಂಟಂಟಾಗೆ ಬರಬೇಕು. ನೋಡಿ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ ಇದು ಕುದೀತಾ ಇದೆ, ಸೊ ಈ ರೀತಿ ಕುದಿ ಬಂದಮೇಲೆ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಕುದಿಸ್ಕೊಬೇಕು. ಸೊ ಇದು ಚೆನ್ನಾಗಿ ಥಿಕ್ ಆಗಿದೆ. ಇವಾಗ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ಜೀರಿಗೆ ಮತ್ತು ಅಜ್ವಾನ ಮಿಕ್ಸ್ ಮಾಡ್ಕೊರಿ. ಇವನ್ನೆರಡೂ ನಾವು ಮುಂಚೆನೇ ಮಿಕ್ಸ್ ಮಾಡ್ಕೊತಾ ಇಲ್ಲ, ಯಾಕಂದರೆ ಇದರಿಂದ ಹಪ್ಪಳದ ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ, ಸೊ ಅದಕ್ಕೆ ಲಾಸ್ಟ್ ಸ್ಟೇಜ್ನಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದೊಂದು ಸ್ವಲ್ಪ ಆರಲಿ, ಆಮೇಲೆ ಹಪ್ಪಳ ಹಾಕೋಣ. ಹಪ್ಪಳ ಹಾಕೋಕ್ಕೆ ಈ ರೀತಿ ಪ್ಲಾಸ್ಟಿಕ್ ಶೀಟ್ ತೊಗೊಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಗೈನಿಂದ ಸವರ್ಕೊಂಡು ತೊಗೊಳ್ತಾ ಇದ್ದೀನಿ ನಾನು. ಸೊ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಹೋಮ್ ಮೇಡ್ ಸಾಚ, ಅದನ್ನು ತೊಗೊಂಡು ಹಪ್ಪಳದ ಮಿಕ್ಸ್ಚರ್ ಅದರಲ್ಲಿ ಸ್ಪ್ರೆಡ್ ಮಾಡೋಣ. ನೋಡಿ ಎಷ್ಟು ಈಸಿಯಾಗಿ ರೌಂಡ್ ಆಗಿರೋ ಹಪ್ಪಳ ರೆಡಿ ಇದೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಹಪ್ಪಳ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ವಾವ್, ಏನ್ರಿ ನೋಡಿ ಎಷ್ಟು ಈಸಿಯಾಗಿ ಸೂಪರ್ ಕ್ವಿಕ್ ಆಗಿ ಎಕ್ಸಾಕ್ಟ್ ರೌಂಡ್ ಶೇಪ್ನಲ್ಲಿ ಈ ಹಪ್ಪಳ ನಾವು ರೆಡಿ ಮಾಡ್ಬೋದು. ಸೊ ಫ್ರೆಂಡ್ಸ್, ನನ್ನ ಟ್ರಿಕ್ ಸೂಪರ್ ಇದೆ ಅಲ್ವಾ? ಖಂಡಿತ ಕಮೆಂಟ್ನಲ್ಲಿ ಹೇಳಿ. ಎಲ್ಲ ಹಪ್ಪಳ ಹಾಕಿ ಆಗಿದೆ. 1 ಕಪ್ ಅವಲಕ್ಕಿಯಲ್ಲಿ 30-35 ಅವಲಕ್ಕಿ ಹಪ್ಪಳ ರೆಡಿ ಆಗ್ತವೆ. ಇವನ್ನ ನಾವು 5-6 ಗಂಟೆ ಅಷ್ಟೊತ್ತು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಬೇಕು. ಸೊ ಹಪ್ಪಳ ಒಣಗಿದ ಮೇಲೆ ನೋಡಿ ಈ ರೀತಿ ಕಾಣುತ್ತೆ, ಎಷ್ಟು ತೆಳ್ಳಗೆ ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು. ನಾನು ಆ ಕಡೆ ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೇನೆ, ಮತ್ತು ತಡ ಯಾಕೆ, ಬನ್ನಿ ಇವುಗಳನ್ನು ಫ್ರೈ ಮಾಡಿ ನೋಡೋಣ. ಪರ್ಫೆಕ್ಟ್ ನೋಡಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಈ ಹಪ್ಪಳ ಎಷ್ಟು ಚೆನ್ನಾಗಿ ಅಳ್ಕೊಂಡು ಡಬಲ್ ಸೈಜಿಂದು ಆಗಿದೆ. ಸೊ ನಮ್ಮ ಅವಲಕ್ಕಿ ಹಪ್ಪಳ ರೆಡಿ ಇದೆ ಫ್ರೆಂಡ್ಸ್, ಸೂಪರ್ ಆಗಿ ಬಂದಿದೆ. ಇದು ಎಷ್ಟು ಗರಿಗರಿಯಾಗಿದೆ ಅಂತ ನೋಡೋಣ. ಏನು ಹೇಳೋದೇ ಬೇಡ, ನೋಡಿ ಎಷ್ಟು ಗರಿಗರಿಯಾಗಿ ಪಳ್ಳಾಗೆ ಬಂದಿದ್ದಾವೆ ನೀವು ನೋಡ್ತಾ ಇರ್ಬೋದು. ಬಾಯಲ್ಲಿ ಇಟ್ಟರೆ ಹಾಗೆ ಕರಿಗೆ ಬಿಡುತ್ತೆ ಈ ಹಪ್ಪಳ, ಅಷ್ಟು ಪಳ್ಳಾಗಿದೆ. ಸೊ ಫ್ರೆಂಡ್ಸ್, ಟ್ರಸ್ಟ್ ಮೀ, ಸೂಪರ್ ಆಗಿ ಬರುತ್ತೆ ಈ ಹಪ್ಪಳ, ಖಂಡಿತ ಟ್ರೈ ಮಾಡಿ ನೋಡಿ. ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಇದೆ, ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ಹಪ್ಪಳ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಮರೆಯದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬ್ಯುಸಿ ಆಗಿರೋ ನಿಮ್ಮ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿ ಆಗೋಣ ಇದೇ ರೀತಿ ಟೇಸ್ಟಿ, ಕ್ರಿಸ್ಪಿ, ಕ್ರಂಚಿ, ಸ್ಪೈಸಿ ಹಾಗೆ ಯೂಸ್ಫುಲ್ ಆಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.